ಇವತ್ತು 6ನೇ ವರ್ಷ ನಮ್ದು. ಸ್ಪಂದನ ವಾಹಿನಿ ಲಾಂಚ್ ಆಗಿ ಜನ ವೀಕ್ಷಕರ ಮನ ಮೆಚ್ಚಿದಂತ ಒಂದು ಚಾನೆಲ್ ಆಗಿ ಹೊರಹೊಮ್ಮಬೇಕಾದ್ರೆ ಜನರ ಸಹಕಾರವು ಕೂಡ ಅತಿ ಅಮೂಲ್ಯ ಅಂತ ಹೇಳ್ಬೋದು. ಇವತ್ತು ನಾವು ಅದರ ಏನು ಆಚರಣೆ ಮಾಡ್ತಿದ್ದೀವಿ ಇವತ್ತು ಬಹಳಷ್ಟು ವಿಶೇಷವಾಗಿ ನಮ್ಮ ಜೊತೆ ಎಲ್ಲ ತಾಂತ್ರಿಕ ವರ್ಗದವರಾಗಿರ್ಬೋದು, ಹಾಗೇನೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಿವಿಧ ಪದಾಧಿಕಾರಿಗಳಾಗಿರ್ಬೋದು, ಹಾಗೇನೆ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ವಿಶೇಷವಾಗಿ ಉದ್ಯಮಿಯಾಗಿ ಹೊರಹೊಮ್ಮಿದಂಥ ಗುರುಮೆ ಸುರೇಶ್ ಶೆಟ್ಟಿ ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದೆ ಕಾರ್ಯಕ್ರಮಕ್ಕೆ. ಸ್ವಾಗತ ತಮಗೆ ಕೂಡ. ಹಾಗೇನೆ ನಮ್ಮ ಜೊತೆ ವಿಶೇಷವಾಗಿ ಹನುಮಣ್ಣ ಸಂಸ್ಥೆಯ ಡೈರೆಕ್ಟರ್ ಆದಂಥ ಈಗಾಗಲೇ ಪಿ ಜಿ ನಾಯಕ್ ಅವರಿದ್ದಾರೆ, ವೀಣಾ ನಾಯಕ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ, ನಿಮಗೂ ಸ್ವಾಗತ. ಹಾಗೇನೆ ನಮ್ಮ ಜೊತೆ ಮ್ಯಾನೇಜ್ಮೆಂಟಿನ ನಮ್ಮ ಏನ ಜಿ ಎಂ ಅವರು ಕೂಡ ಪೂನಂ ವೆರಣಿಕ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಹಾಗೇನೆ ನಮ್ಮ ಸಹೋದ್ಯೋಗಿ ಆದಂಥ ಬಹಳಷ್ಟು ಸಿಬ್ಬಂದಿಗಳು, ತಾಂತ್ರಿಕ ವರ್ಗದವರು ಎಲ್ಲರೂ ಕೂಡ ಇವತ್ತು ನಾವು ಎಲ್ಲರೂ ಸೇರಿ ಒಂದು 6ನೇ ವರ್ಷದ ಹುಟ್ಟು ಹಬ್ಬದ ದಿನಾಚರಣೆ ಹಾಗೆ ನಾವು ಸ್ಪಂದನ ವಾಹಿನಿಯ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ವಿಶೇಷವಾಗಿ ಅತಿಥಿಗಳಿಂದ ಇವತ್ತು ಕೇಕ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವು ನಮ್ಮ ಜೊತೆ ಭಾಗಿಯಾಗಿ ಇದರೊಟ್ಟಿಗೆ ತಾವು ಕೂಡ ಪಾಲ್ಗೊಳ್ಬೋದು, ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೋಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಸ್ಪಂದನ ವಾಹಿನಿ ನೇರ ಪ್ರಸಾರವನ್ನು ಈ ಕ್ಷಣದ ವಿಡಿಯೋ ತುಣುಕುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಎಸ್ ನಮ್ಮೊಟ್ಟಿಗೆ ಗುರುಮೆ ಶೆಟ್ಟಿ ಅವರಿದ್ದಾರೆ, ಅವರು ಏನು ಹೇಳ್ತಾರೆ ಈ ಸುತಂಭದಲ್ಲಿ ಅಂತ ಹೇಳುವಂಥದ್ದು. ಎಸ್ ಈ ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು ಅಥವಾ ಸ್ಪಂದನ ವಾಹಿನಿಯ ಬಗ್ಗೆ ಆಗಿರ್ಬೋದು, ಅವರ ಮನದಾಳದ ಮಾತುಗಳೇನು, ಅವರ ಒಪಿನಿಯನ್ ಏನು, ಅದರ ಬಗ್ಗೆನೂ ಕೂಡ ಕೇಳ್ತಿಳ್ಕೊಳ್ಳೋಣ. ನಮಸ್ತೆ ಸರ್, ತಾವೇನೇ 6 ವರ್ಷ ಅಂತ ಹೇಳಿದರೆ ಬಹುಶಃ ಪುಟ್ಟ ಮಗು ಆ ತೊಟ್ಟಿಲಿಂದ ಇಳಿದು ಹೆಜ್ಜೆಯನ್ನು ಹಾಕ್ತಾ ಹಾಕ್ತಾ ನಡಿಗೆಯನ್ನು ಒಂದು ಪ್ರಾರಂಭ ಮಾಡುವಂಥ ಒಂದು ಕಾಲಘಟ್ಟ. ಸ್ಪಂದನ ಕೂಡ ಬಹುಶಃ ಇವತ್ತು ಆ ಪುಟ್ಟ ಬಾಲ್ಯಾವಸ್ಥೆಯನ್ನು ದಾಟಿ ಬಹುಶಃ ಎಲ್ಲೊಂದು ಕಡೆ ಪ್ರೌಢಾವಸ್ಥೆಗೆ ಬರ್ತಾ ಇದೆ. ಅದರ ಹಿಂದೆ ನಿಮ್ಮ ತಪ್ಪನೆ ಇದೆ, ನಿಮ್ಮ ಸಾಧನೆ ಇದೆ, ನಿಮ್ಮ ಸಿದ್ಧಿ ಇದೆ ಮತ್ತು ಒಳ್ಳೆಯ ಉದ್ದೇಶ ಇದೆ. ಒಂದಷ್ಟು ನಿಮ್ಮ ಕಾರ್ಯಗಳ ಮೂಲಕ ಜನಮಾನಸದ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ, ಇದು ನಮ್ಮ ಗಮನಕ್ಕೆ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿರ್ತಕ್ಕಂತಹ ಆ ಒಂದು ಕೊರತೆಗಳನ್ನು ತೋರಿಸಿ ಸರ್ಕಾರದ ಮೂಲಕ ಅದಕ್ಕೆ ಸಿಗ್ತಕ್ಕಂತಹ ಪರಿಹಾರ ಏನಿದೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ಹಾಗೆ ನಿಮ್ಮ ಒಂದು ಸಣ್ಣ ಒಂದು ಆ ರವಿ ಕಾಣದನ್ನು ಕವಿ ಕಾಣುತ್ತಾನೆ ಅಂತ ಹೇಳ್ತಾರೆ, ಆದರೆ ಇವತ್ತು ಕವಿ ಕಾಣದನ್ನು ಕೂಡ ಇವತ್ತು ನಿಮ್ಮ ಕ್ಯಾಮರಾಗಳು ಕಾಣ್ತವೆ, ನಿಮ್ಮ ಮಾಧ್ಯಮದ ಕ್ಯಾಮರಾಗಳು ಕಾಣ್ತಾ ಇರ್ತವೆ. ಹಾಗಾಗಿ ನಿಮ್ಮ ಒಂದು ಸಣ್ಣ ದೃಷ್ಟಿ ಕೂಡ ಒಂದಷ್ಟು ದೊಡ್ಡ ಬದಲಾವಣೆಗೆ ಸಾಧ್ಯ ಕಾರಣ ಆಗ್ತದೆ. ಆ ರೀತಿ ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ವಿಲಾಸ್ ನಾಯಕ್ ಅವರು ನನ್ನ ಸ್ನೇಹಿತರು, ನಾನು ತುಂಬ ಮೆಚ್ಚಲಿಕ್ಕೆ ನಮ್ಮ ನಾಯಕ ಬಂಧುಗಳು, ನನಗೆ ಖುಷಿ ಅಂತ ಹೇಳಿದರೆ ಪಾಂಗಾಳದ ನಾಯಕ ಬಂಧುಗಳದ್ದೇ ಒಂದು ಇತಿಹಾಸದ ಚರಿತ್ರೆ ಇದೆ. ಭಾಳ ಈ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾನೇ ಬಂದಂಥ ಅನೂಚಾನವಾಗಿ ಒಂದು ಈ ಸುಲಲಿತವಾಗಿ ಹರಿಯುವಂಥ ನದಿ ಹಾಗೆ ಆ ಒಂದು ಕುಟುಂಬ ಈ ಸಮಾಜಕ್ಕೆ ಬೇರೆ ಬೇರೆ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಬಂದಿದೆ. ಸ್ಪಂದನದ ಮೂಲಕ ಈ ಒಂದು ಜನಜಾಗೃತಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಆ ಒಂದು ಸಂಸ್ಥೆ ಮತ್ತು ಅವರ ಕುಟುಂಬ ಮಾಡ್ತಾ ಬಂದಿದೆ. ಹಾಗಾಗಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಸ್ ಹಾಗೆಯೇ ನಮ್ಮ ಜೊತೆ ಇನ್ನೊಬ್ಬರು ಅತಿಥಿಯಾಗಿರುವಂಥ ಹನುಮಾನ್ ಗ್ರೂಪ್ನ ಡೈರೆಕ್ಟರು ಇದ್ದಾರೆ. ಈಗಾಗಲೇ ಅವರು ಏನು ಹೇಳ್ತಾರೆ, ಯಾಕಂದರೆ ಬಹಳಷ್ಟು ಏಳು ಬೀಳುಗಳನ್ನು ಕೂಡ ನೋಡಿದಂಥವರು, ಬಹಳಷ್ಟು ಸಮೀಪದಲ್ಲಿ ಆ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಒಂದಷ್ಟು ಪಾಠಗಳನ್ನು ಆಟಗಳನ್ನು ಎಲ್ಲವನ್ನು ತಿಳಿಸಿಕೊಟ್ಟವರು, ಅವರು ಏನು ಹೇಳ್ತಾರೆ ಪಿ ಜಿ ನಾಯಕ್ ಅವರು ಅಂತ ನೋಡೋಣ. ನಮಸ್ತೆ ಸರ್. ಈ ದಿನದ 6ನೇ ವರ್ಷದ ಶುಭ ವಾರ್ಷಿಕೋತ್ಸವಕ್ಕೆ ನನ್ನ ಎಲ್ಲ ಅಭಿನಂದನೆಗಳು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸಿಗೂ ನನ್ನ ಅಭಿನಂದನೆಗಳು. ಎಸ್ ನಮ್ಮ ಜೊತೆ ವೀಣಾ ಮೇಡಮ್ ಇದ್ದಾರೆ, ಅವರು ಏನು ಹೇಳ್ತಾರೆ ನೋಡೋಣ. ಎಸ್ ನಿಮಗೆ ನೀವೆಲ್ಲ ತುಂಬ ಕಷ್ಟಪಟ್ಟು ಎಲ್ಲರೂ ಸೇರಿ ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ. ಎಲ್ಲ ನಿಮ್ಮ ಎಲ್ಲ ಫ್ರೆಂಡ್ಸ್ ಥರನೇ ಇದ್ದೀರಾ ನೀವೆಲ್ಲ ಸ್ಟಾಫ್ ಎಲ್ಲ, ಅದನ್ನು ನೋಡಿ ತುಂಬ ಖುಷಿ ಆಗ್ತದೆ. ಹೀಗೆ ಮುಂದುವರಿಸ್ಬೇಕಂತ ಹೇಳಿ ನಾನು ಹೇಳ್ತೇನೆ. ಎಸ್ ನಮ್ಮ ಜೊತೆ ವಿಶೇಷವಾಗಿ ನಮ್ಮ ಮಾಧ್ಯಮ ವರ್ಗದಲ್ಲಿ ಬಹಳಷ್ಟು ತಾಂತ್ರಿಕ ತರಬೇತಿ ಆಗಿರ್ಬೋದು, ತಾಂತ್ರಿಕ ವರ್ಗದಲ್ಲಿ ಆಗಿರ್ಬೋದು ತರಬೇತಿಯನ್ನು ಪಡೆದಂಥ ಬಹಳಷ್ಟು ಯುವಕರು ನಮ್ಮ ಜೊತೆ ಇದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ, ಹಾಗೆಯೇ ವರದಿಗಾರರು ಇದ್ದಾರೆ ನಮ್ಮ ಜೊತೆ. ಇವತ್ತು ಎಲ್ಲರೂ ಕೂಡಿ ಒಂದು ಕುಟುಂಬದ ಹಾಗೆಯೇ ಎಲ್ಲರೂ ಒಟ್ಟಾಗಿ ಇವತ್ತು ಮ್ಯಾಮ್ ಹೇಳಿದ್ರು ಈಗಾಗಲೇ ಬಹಳಷ್ಟು ಒಳ್ಳೆಯ ಒಂದು ಫ್ರೆಂಡ್ಸ್ ಮತ್ತು ಕುಟುಂಬ ಅಂತ, ಅದು ಈ ಸ್ಪಂದನ ವಾಹಿನಿಯಲ್ಲಿ ಇದೀಗ ಎಲ್ಲರೂ ನಾವು ಸೇರಿದ್ದೇವೆ. ಆ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಆಚರಣೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ. ಎಸ್ ಇದೀಗ ಈಗಾಗಲೇ ಕೇಕ್ ಇದೆ ನಮ್ಮ ಮುಂದೆ, ಈ ಒಂದು 6 ವರ್ಷದ ಆಚರಣೆಯನ್ನು ಕೇಕ್ ಕಟ್ ಮಾಡೋದರ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ. ಎಸ್ ಅತಿಥಿಗಳಂಥ ಗುರುಮೆ ಶೆಟ್ಟರು ಮತ್ತು ಹಾಗೆಯೇ ನಮ್ಮ ಪಿ ಜಿ ನಾಯಕರಾಗಿರ್ಬೋದು, ವೀಣ ನಾಯಕ್ ಅವರು ಆಗಿರ್ಬೋದು, ಬಹಳಷ್ಟು ಮುತುವರ್ಜಿಯಿಂದ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಅವರು ಕೂಡ. ಎಸ್ ಈ ಒಂದು ಕೇಕ್ ಕಟ್ ಮಾಡೋದರ ಮೂಲಕ ವಿಶೇಷವಾಗಿ ಈ ಒಂದು ಹಬ್ಬದ ವಾತಾವರಣ ಏನಿದೆ ಸ್ಪಂದನದಲ್ಲಿ ಇವತ್ತು ಆಚರಣೆ ಮಾಡೋಣ. ಎಸ್ ಬನ್ನಿ ಬನ್ನಿ ನೀವು ಬನ್ನಿ.
ವೀಕ್ಷಕರೇ, ಇವತ್ತು ನೀವು ಬಹಳಷ್ಟು ವೀಕ್ಷಕರು ಕೂಡ ಬಹಳಷ್ಟು ಸಪೋರ್ಟ್ ಅನ್ನು ಮಾಡಿದ್ರಿ. ಸ್ಪಂದನ ವಾಹಿನಿ ಅಂತ ಬೆಳೆದು ಬರಬೇಕಾದ್ರೆ, ಸ್ಪಂದನ ವಾಹಿನಿ ಸ್ಪಂದನೆ ಮಾಡಬೇಕಾದ್ರೆ ಒಂದಷ್ಟು ಮಾಧ್ಯಮ ವರ್ಗದಲ್ಲಿ ತಾಂತ್ರಿಕವಾಗಿ ದುಡಿದಂಥ ನಮ್ಮ ಜೊತೆ ಸಹಪಾಠಿಗಳಿದ್ದಾರೆ. ಹಾಗೆಯೇ ಮಾಧ್ಯಮ ವರ್ಗದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಂಥ ಪತ್ರಿಕಾ ಪ್ರಕಟಣೆ ಆಗಿರ್ಬೋದು ಅಥವಾ ಯಾವುದೇ ವಿಚಾರದಲ್ಲಾಗಿರ್ಬೋದು, ಒಂದಷ್ಟು ಕಾಪಿ ಎಡಿಟರ್ಸ್ ಆಗಿರ್ಬಿರ್ಬೋದು, ಹಾಗೆಯೇ ಆ್ಯಂಕರ್ಸ್ ಆಗಿರ್ಬೋದು, ಮತ್ತು ಹಾಗೆಯೇ ನಮ್ಮ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ಇದೆರಡೂ ಜಿಲ್ಲೆಗಳಲ್ಲೂ ವಿಶೇಷವಾಗಿ ವರದಿಗಾರರು ಕೂಡ ಬಹಳಷ್ಟು ಅವರದೇ ಆದಂಥ ಶ್ರಮವಹಿಸಿ ವರದಿಯನ್ನು ಬಿತ್ತಾರ ಮಾಡೋದಕ್ಕೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ತನ್ನ ಜೀವದ ಆಸೆಯನ್ನು ಬಿಟ್ಟು ಕೂಡ ಒಂದಷ್ಟು ಸ್ಪಂದನ ವಾಹಿನಿಗೆ ಒಂದು ವರದಿಗಾರರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಯಾವುದೇ ಒಂದು ಮಾಧ್ಯಮದಲ್ಲಿ ಅಥವಾ ಯಾವುದೇ ಒಂದು ವರದಿಯನ್ನು ಮಾಡಬೇಕಾದ್ರೆ ಬಹಳಷ್ಟು ಅದರ ಹಿಂದಿನ ನೋವು ಕಹಿ ಅನುಭವಗಳು ಎಲ್ಲವೂ ಕೂಡ ಇರುತ್ತೆ. ಎಸ್, ಇದರ ಸಂದರ್ಭದಲ್ಲಿ ಆಗಿರ್ಬೋದು ನಮ್ಮ ಜೊತೆ ಎಲ್ಲರೂ ಪಾಲಾಗಿದ್ರಿ, ಪಾಲಾದವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇವತ್ತು ವಿಶೇಷವಾಗಿ ಗುರುಮೇ ಶೆಟ್ರು ಅವರು ಬಂದಿದ್ದಾರೆ. ವಿಶೇಷವಾಗಿ ಅವರು ಈ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಸಂಭ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುವಂಥದ್ದು ಬಹಳಷ್ಟು ಹೆಮ್ಮೆಯ ವಿಷಯ. ಯಾವುದೇ ಒಂದು ರಾಜಕೀಯ ಏತರವಾಗಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಉದ್ಯಮಿಯಾಗಿ ವಿಶೇಷವಾಗಿ ಸಾಮಾಜಿಕ ಕಾರ್ಯಕರ್ತ ಸಾಮಾಜಿಕ ಕಾಳಜಿ ಉಳ್ಳವರು ಇವತ್ತು ನಮ್ಮ ಜೊತೆ ನೇರವಾಗಿ ಭೇಟಿಯಾಗಿದ್ದಾರೆ. ಒಂದು ತಕ್ಷಣ ಒಂದು ಫೋನಿಗೆ ಕರೆ ಮಾಡಿದಾಗ 5 ನಿಮಿಷದಲ್ಲಿ ಭೇಟಿಯಾಗಿ ಆ ಸಂದರ್ಭದಲ್ಲಿ ನಾನು ಬರ್ತೀನಿ ಅನ್ನುವಂಥ ಒಂದು ಉತ್ತಮವಾದ ಮಾತನ್ನು ಕೂಡ ಹೇಳಿದರೆ, ಅಷ್ಟೇ ಸಮಯ ಪ್ರಜ್ಞೆಯಲ್ಲಿ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ವೀನಾನಾಯಕ್ ಪಿ ಜಿ ನಾಯಕ್ ಅವರು ನಮ್ಮನ್ನು ಕಾಯ್ತಲೇ ಇದ್ದರು, ನಮಗಿಂತ ಮೊದಲೇ ಬಂದು ಕಾಯ್ತಾ ಇದ್ರು, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಮ್ಮ ಜೊತೆ ಸಹಪಾಠಿಗಳಿದ್ದಾರೆ, ಕ್ಯಾಮರಾಮ್ಯಾನ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಅದರ ಹಿಂದಿರುವಂಥ ಎಲ್ಲ ತಂತ್ರಿಕಾರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ ಇನ್ನಷ್ಟು ಮೂಡಿ ಬರ್ತಾ ಇದೆ. ಹಾಗೆಯೇ ನ್ಯೂಸ್ ಕೂಡ ಈಗ ಲೈವ್ ಆಗಿ ಸ್ಟ್ರೀಮಿಂಗ್ ಆಗುತ್ತೆ. ಎಸ್, ಕಾಯ್ತಾ ಇರಿ. ಎಸ್, ಅದಕ್ಕಿಂತ ಮೊದಲು ನಾನು ಎಲ್ಲ ನಮ್ಮ ಸಿಬ್ಬಂದಿಗಳನ್ನು ಕೂಡ ಒಮ್ಮೆ ಪರಿಚಯ ಮಾಡಬೇಕಂತ ಬಹಳಷ್ಟು ಮೇರೆಗೆ ನಾನು ಪರಿಚಯ ಮಾಡ್ತಾ ಇದ್ದೇನೆ. ಎಸ್, ನನ್ನ ಜೊತೆ ನನ್ನ ಪಕ್ಕದಲ್ಲೇ ಎಡಭಾಗದಲ್ಲಿ ಇದ್ದಾರೆ ಅಂಜುಮ್ ಅಂತ. ಕಾರ್ಯಕ್ರಮ ಸ್ಪಂದನಕ್ಕೆ ಬಂದು 1 ಇಯರ್ ಆಯಿತು. ಗುಡ್ ಎಕ್ಸ್ಪೀರಿಯನ್ಸ್ ದೆನ್, ಎಲ್ಲರೂ ಕೂಡ ಫ್ರೆಂಡ್ಲಿ ಫೀಲಿಂಗ್ ಇದ್ದಾರೆ. ಸೊ ಇಲ್ಲಿ ಯಾರೂ ಕೂಡ ಆ್ಯಂಕರ್ಸ್ ಜಿ ಎಮ್ ಅಂತ ಯಾವುದೇ ಒಂದು ಪಾರ್ಶಲಿಟಿ ಇಲ್ಲ. ಸೊ ಫೀಲಿಂಗ್ ಲೈಕ್ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದ್ದಾರೆ. ಚಿಕ್ಕ ಪುಟ್ಟ ಮಾತುಗಳು ಬರುತ್ತೆ, ಫ್ಯಾಮಿಲಿಯಲ್ಲಿ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅದೇ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀವಿ. ಸೊ ಇನ್ನೂ ಕೂಡ ಒಂದು 2-3 ವರ್ಷ ಸ್ಪಂದನದಲ್ಲಿ ಇರಬೇಕಂತ ಆಸೆ. ಎಸ್, ಎಸ್, ಈಗಾಗಲೇ ನಮ್ಮ ಜೊತೆ ಚೈತ್ರ ನಾಯಕ್ ಅವರು ಇದ್ದಾರೆ, ಎಸ್ ಚೈತ್ರ ಅವರು ಇದ್ದಾರೆ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನಾವು ಹಿಂದೆಯೂ ಕೂಡ ಮಾತಾಡಿದ್ವಿ, ಬಹಳಷ್ಟು ಪರಿಚಯವೂ ಕೂಡ ಮಾಡಿದ್ವಿ. ಈ ಸಂದರ್ಭದಲ್ಲಿ ಅವರೇನು ಹೇಳ್ತಾರೆ ನೋಡ್ಕೊಳ್ಳೋಣ. ಎಸ್, ಆ್ಯಕ್ಚುಲಿ ನಾವು ಸ್ಪಂದನದಲ್ಲಿ ಒಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲ ಇದ್ವಿ, ಹಾಗಾಗಿ ತುಂಬ ಖುಷಿ ಆಗುತ್ತೆ. ಬಟ್ ಈ ಬೇರೆ ಎಲ್ಲೂ ಕಡೆ ನಮ್ಗೆ ಈ ರೀತಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇಲ್ಲಿ ಒಬ್ಬರು ಮ್ಯಾನೇಜ್ಮೆಂಟು ಅಥವಾ ಸಿಬ್ಬಂದಿ ಅಂತ ಬೇರೆ ಬೇರೆ ರೀತಿ ಇಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಇದ್ದೀವಿ. ಹಾಗಾಗಿ ಇನ್ನಷ್ಟು ವರ್ಷ ಇಲ್ಲಿ ಇರಬೇಕಂತ ಆಸೆ ಆಗ್ತಿದೆ. ಥ್ಯಾಂಕ್ ಯು. ಪೂರ್ವ ಅವರು ಇದ್ದಾರೆ ನಮ್ಮ ಜೊತೆ. ಎಸ್, ಪೂರ್ವನವರಿಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾನೆ. ಎಸ್ ಪೂರ್ವ ಅವರೇ, ನಿಮ್ಮ ಕಾಪಿ ಎಡಿಟರ್ ಆಗಿ ಸ್ಕ್ರಿಪ್ಟ್ ಆಗಿ ಡೆಸ್ಕಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೇಗೆ ಅನಿಸ್ತಾ ಇದೆ? ನಾನು ಸ್ಪಂದನಕ್ಕೆ ಬಂದ 5 ವರ್ಷ ಆಯಿತು. ಬಹಳ ಖುಷಿ ಆಗ್ತಾ ಇದೆ. ಇಲ್ಲೆಲ್ಲರೂ ಫ್ರೆಂಡ್ಲಿ ಆಗಿ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲದನ್ನ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಅಕ್ಷತಾ ಅವರು ಇದ್ದಾರೆ, ಡೆಸ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆ, ಕ್ಯಾಪಿ ಎಡಿಟರ್ ಆಗಿ ಪ್ಲಸ್ ಡೆಸ್ಕ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಕ್ಷತಾ ಅವರೇ, ನಿಮ್ಮ ಅನಿಸಿಕೆ? ಫಸ್ಟ್ ಆಫ್ ಆಲ್, ಸ್ಪಂದನಕ್ಕೆ 6ನೇ ವರ್ಷದ ಆನಿವರ್ಸರಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಕೆಲಸ ಮಾಡಕ್ಕೆ. ಫಸ್ಟಿಗೆ ಬಂದಿದ್ದು ಇದೇ ಚಾನಲ್ಗೆ, ತುಂಬಾ ಚೆನ್ನಾಗಿ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ. ಅದಕ್ಕೋಸ್ಕರ ಈ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಪಕ್ಕದಲ್ಲೇ ನಮ್ಮ ಪ್ರಸಾದ್ ಅವರು ಇದ್ದಾರೆ, ಬಹಳಷ್ಟು ಉತ್ತಮ ಒಂದು ಕ್ಯಾಮರಾಮ್ಯಾನ್ ಅಂತ ಹೇಳ್ಬೋದು. ಬಹಳಷ್ಟು ವಿಚಾರಗಳಲ್ಲಾಗಿರ್ಬೋದು, ಅವರಿಗೆ ಒಂದು ಆ್ಯಂಗಲ್ ಆಗಿರ್ಬೋದು, ಬಹಳಷ್ಟು ವಿಶೇಷವಾಗಿರುತ್ತೆ. ಒಂದು ಅವರ ಕೈ ಚಳಕ ಅಂತ ಹೇಳ್ಬೋದು. ಎಸ್, ನಮ್ಮ ಜೊತೆ 6 ವರ್ಷಗಳ ಸತತ ಪಯಣದಲ್ಲಿ ಒಂದು 7 ಬೀಳುಗಳ ಮಧ್ಯೆಯೂ ಕೂಡ ಅವರ ವೈಯಕ್ತಿಕವಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಸ್ಪಂದನಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಎಲ್ಲ ಸಮಯವನ್ನು. ಎಸ್, ಅವರ ಮಾತೇನು ಅಂತ ಕೇಳ್ಕೊಂಡ್ರೆ. ಎಸ್, ಸ್ಪಂದನ ಟಿವಿಗೆ ಇವತ್ತು 6 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಹಾಗೆ ಒಳ್ಳೆ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ನಾನು ಆಶಿಸ್ತೀನಿ. ಹಾಗೂ ಇಲ್ಲಿ ತನಕ ನಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಹಾಗೆ ಆ್ಯಂಕರ್ಸ್ಗಳು ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಇನ್ನು ಮುಂದೆ ಕೂಡ ಒಳ್ಳೆ ಕಾರ್ಯಕ್ರಮ ಬರಲಿ ಅಂತ ಆಶಿಸ್ತೀನಿ. ನಮ್ಮ ಜೊತೆ ಹಾಗೆಯೇ ಎಲ್ ಸಿ ಆರ್ ಅಲ್ಲಿ ಪಿ ಸಿ ಆರ್ ಅಲ್ಲಿ ಸುದರ್ಶನ್ ಅವರಿದ್ದಾರೆ.
ಸುದರ್ಶನ್ ಮತ್ತೆ ಸಚಿನ್ ಅವರು ಇಬ್ರು ಕೂಡ ಬಹಳಷ್ಟು ಇಬ್ರು ಕೂಡ ಒಂದು ದಿವಸಗಳಲ್ಲಿ ಅಥವಾ ಯಾವುದೇ ಸಮಯ ಸಂದರ್ಭಗಳಲ್ಲಿ ಇಬ್ರು ಕೂಡ ಅಟ್ ಟೈಮ್ ಅಲ್ಲಿ ಜಾಯ್ನ್ ಆಗ್ತಾರೆ. ಎಲ್ಲೂ ಕೂಡ ಎಲ್ಲೂ ಪ್ಲಾಂಟ್ ಬಿಟ್ಟದಿಲ್ಲ. ಇವರಿಬ್ರು ಕೂಡ ಬಹಳಷ್ಟು ಶ್ರಮ ವಹಿಸಿ ರಾತ್ರಿ ಹಗಲು ಎಂಸಿಆರ್ ಅಲ್ಲಿ ದುಡಿಬೇಕಾಗುತ್ತೆ. ಆ ಎಂಸಿಆರ್ ಅನ್ನ ಎಲ್ಲಾ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು ಸುದರ್ಶನ್. ಹಾಗೇನೆ ಸಚಿನ್ ಅವರು, ಎಸ್ ಸಚಿನ್ ಅವರೇ ಹೇಳಿ, ಹಾಗೆ ಸುದರ್ಶನ್ ಅವರೇ ಹೇಳಿ, ನಿಮ್ಮ ಅನಿಸಿಕೆ ಹೇಗೆ, 6 ವರ್ಷದ ಜರ್ನಿ ಹೇಗಿದೆ? ತುಂಬ ಖುಷಿ ಆಗ್ತಿದೆ. ಮೊದಲನೇದಾಗಿ ಸ್ಪಂದನ ವಾಹಿನಿ 6ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಿರೋದು, ನಾನು ಬಂದು 5.5 ವರ್ಷ ಆಗಲಿಕ್ಕೆ ಬಂತು. ನಾವು ಸ್ಪಂದನ ಹೇಳಿದರೆ ಒಂದು ಸ್ಪಂದನ ಕುಟುಂಬದಾಗಿ ಇದ್ದೀವಿ. ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. 7 ಬೀಳಿಗಳಲ್ಲಿ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇನ್ನೇನು, ಮುಂದಿಗೂ ಸಹ ಇನ್ನೆಗೂ ಸಹ ನಾವು ಈಗೇನು ಹೋಗೋಣ, ಎಲ್ಲರೂ ಜೊತೆಯಲ್ಲಿ ಇರೋಣ ಅಂತ ಹೇಳ್ತೇನೆ. ಸ್ಪಂದನ ವಾಹಿನಿ 6 ವರ್ಷ ಕಂಪ್ಲೀಟ್ ಮಾಡಿದೆ. ಎಲ್ಲರಿಗೂ ಶುಭಾಶಯಗಳು. ಹಾಗೆ ನಾನು ಒಂದು 5 ವರ್ಷ ಮೇಲಾಯಿತು. ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಬರಲಿ, ಇನ್ನೂ ಅಭಿವೃದ್ಧಿ ಕಾಣಲಿ ಅಂತ ಬೇಡ್ಕೊಳ್ತೀನಿ. ಬಹಳಷ್ಟು ಜಗಜ್ಜಾಹಿರ ಆಗಿದ್ದಾರೆ ಅವರು, ಬಹಳಷ್ಟು ಕಾರ್ಯಕ್ರಮದಲ್ಲಿ ಕಾಮಿಡಿ ಕಿಲಾಡಿಯಾಗಿ ಕೂಡ ಕಾಣಿಸ್ತಾ ಇದ್ದಾರೆ. ಎಸ್, ಅವರು ಕೂಡ ಏನು ಹೇಳ್ತಾರೆ? ತುಂಬ ಖುಷಿ ಆಗುತ್ತೆ, ಯಾಕಂದರೆ 6th ಇಯರ್ ಕಂಪ್ಲೀಟ್ ಆಯಿತು. ಈಗಷ್ಟೇ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಬರ್ತಿದೆ. ಸೊ ಇನ್ನಷ್ಟು ಪ್ರೋಗ್ರಾಮ್ ಬರ್ಬೋದು ಅಂತ ನಮ್ಮ ಒಂದು ಪ್ರಾಮಿಸ್ ಇದೆ. ಸೊ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರ್ಬೋದು ಅಂತ. ಸೊ ಇಷ್ಟು ಇಷ್ಟು ತನಕ ನಿಮ್ಮ ಬ್ಲೆಸ್ಸಿಂಗ್ ಇತ್ತು, ಸಪೋರ್ಟ್ ಇತ್ತು, ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು. ಸ್ಪಂದನ ವಾಹಿನಿಗೆ ಅಂದರೆ 6 ವರ್ಷ ಸಂಭ್ರಮ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಜೊತೆ ಜಿಎಂ ಅವರು ಕೂಡ ಇದ್ದಾರೆ. ಬಹಳಷ್ಟು ನಾವು ಹೇಳ್ತೀವಿ ಪ್ರತಿ ಬಾರಿ ಕೂಡ ಎಲ್ಲರನ್ನು ಕಂಟ್ರೋಲ್ ನೋಡ್ಬೇಕು. ಅದರಲ್ಲೂ ಇವರ ವೈಶಿಷ್ಟ್ಯತೆ ಏನಂದ್ರೆ, ಯಾವುದೇ ಒಂದು ನಮ್ಮ ಕನ್ನಡ ಭಾಷೆಯ ಒಂದು ಕರೆಕ್ಟ್ ಆಗಿ ಗೊತ್ತಿಲ್ಲದಿದ್ರು ಬಹಳಷ್ಟು ಜನರಲ್ಲಿ ಕಲಿತು ನಮ್ಮ ಜೊತೆಯನ್ನು ಕೂಡ ಒಂದು ಸಹಪಾಠಿಯಾಗಿ ಅಥವಾ ಪಾಠಗಾರಿಕೆಯಾಗಿ ಎಲ್ಲದರಲ್ಲೂ ಕೂಡ 7 ಬೀಳುಗಳಲ್ಲಿ ಅವ್ರು ನಮ್ಮ ಜೊತೆ ಪಾಠಿಯಾಗಿ ಸಂಭಾವನೆಯಾಗಿ ಎಲ್ಲವೂ ಕೂಡ ನೋಡಿರ್ಬೋದು. ಅದರ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಎಲ್ಲವನ್ನು ಮಾಡಿದಾಗಲೂ ಕೂಡ ಯಾವುದೇ ಸಂದರ್ಭದಲ್ಲಿ ನಿರ್ವಿಘ್ನವಾಗಿ ಅವರು ಮಾತಾಡ್ತಿದ್ದಾರೆ. ಎಸ್, ಈಗ ಅವರು ಕನ್ನಡದಲ್ಲಿ ಮಾತಾಡುವಂತ ಪ್ರಯತ್ನವನ್ನು ಕೂಡ ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಎಸ್, 2 ಮಾತು ಕನ್ನಡದಲ್ಲಿ. No, that's too difficult actually, but that says a lot of things. Yes, it is 6th year and I wish many more years to come, and this is not possible without my family. And special thanks to Sir you for coming at such a short notice. PG Sir Veena ma'am always supporting us, and of course not to forget Vilas Sir and Anu Sir who have been the backbone of this company. Thanks to them too. Thank you all. ಎಸ್, ಈಗಾಗಲೇ ನಾವು ಗಮನಿಸ್ಬೋದು, ಒಂದು ನನ್ನ ಸ್ಪಷ್ಟನೆಯನ್ನು ನೀಡ್ತೀನಿ ಇಲ್ಲಿ, ಯಾಕಂದರೆ ಸಿಇಒ ಆಗಿರುವಂಥ ಅನ್ನು ಸರ್ ಆಗಿರ್ಬೋದು, ಹಾಗೆಯೇ ನಮ್ಮ ಜೊತೆ ವಿಶೇಷವಾಗಿ ಈಗಾಗಲೇ ವಿಳಾಸ್ ಸರ್ ಕೂಡ ಜಾಯ್ನ್ ಆಗಬೇಕಿತ್ತು. ಕಾರ್ಯ ಒತ್ತಡದಿಂದ ಆಗಿರ್ಬೋದು, ಬಹಳಷ್ಟು ಒತ್ತಡ ಇದೆ ಅವರಿಗೆ, ಆ ಸಂದರ್ಭದಲ್ಲಿ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ. ಬಹಳಷ್ಟು ಪಬ್ಲಿಕ್ ಒಪಿನಿಯನ್ ಕೂಡ ಅಲ್ಲೂ ಕೂಡ ಸಂಭ್ರಮದಲ್ಲಿ ಅವರು ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ. ಎಸ್, ಇನ್ನಷ್ಟು ನಮ್ಮ ಜೊತೆ ಟೆಕ್ನಿಷಿಯನ್ ಅವರು ಇದ್ದಾರೆ. ಎಸ್, ಏನು ಮಾತಾಡ್ತಾರೆ ಅದಕ್ಕಿಂತ ಮೊದಲು ನಮ್ಮ ಎಲ್ಲ ಅಕೌಂಟೆಂಟ್ಸ್ ಅಂದರೆ ಹೇಳ್ಬೋದು ಎಲ್ಲರೂ ಕೂಡ ಟಾರ್ಚರ್ ಮಾಡುವಂಥದ್ದು ಅವರಿಗೆ. ಮೊದಲಿಗೆ ಏನು ಬಿಲ್ ಆಗಬೇಕಾದ್ರೂ ಅವರಿಗೆ ಟಾರ್ಚರ್ ಮಾಡ್ತೇವೆ, ಎಲ್ಲರೂ ಕೂಡ ನಾವು ಟಾರ್ಚರ್ ಮಾಡುವಂಥದ್ದು ಮೊದಲಿಗೆ ಅವರಿಗೆ. ಅದಕ್ಕೆ ಅವರೇನು ಹೇಳ್ತಾರೆ ನೋಡ್ಕೊಂಡು, ಅವರ 6 ವರ್ಷದ ಜರ್ನಿ ಹೇಗಿತ್ತು ಅನ್ನೋದು? ಎಸ್, ಸ್ಪಂದನ ಟಿವಿಗೆ ಬಂದು 2 ಇಯರ್ಸ್ ಆಗ್ತಾ ಬಂತು. ಸೊ ತುಂಬ ಖುಷಿ ಆಗ್ತಿದೆ, 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೂ ಇದೇ ಥರ ಸಾಧನೆಗಳನ್ನು ಮಾಡಿ ಇನ್ನಷ್ಟು ವರ್ಷಗಳ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ಹಾಗೆಯೇ ನಮ್ಮ ಜೊತೆ ವಿಶೇಷವಾಗಿ ಎಡಿಟರ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್, ತಾವು ತಮ್ಮ ಪರಿಚಯ ಮಾಡಿಕೊಂಡು. ನನ್ನ ಹೆಸರು ಆದಿತ್ಯ ಅಂತ. ಸ್ಪಂದನ ಟಿವಿ 6 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಶುಭಾಶಯಗಳು. ಇನ್ನು ಮುಂದೆ ಹೆಚ್ಚು ಹೆಚ್ಚು ಕಾಲ ಜನಮನಸದಲ್ಲಿ ಉಳಿಯಲಿ ಅಂತ ಹೇಳ್ತಾ, ನನಗೆ ಕಲೀಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಎಸ್, ಹಾಗೆಯೇ ನಮ್ಮ ಜೊತೆ ವಿಶೇಷವಾಗಿ ಆ್ಯಂಕರ್ ನಿರೂಪಣೆಯ ಒಂದು ಮಟ್ಟದಲ್ಲಾಗಿರ್ಬೋದು, ಬಹಳಷ್ಟು ಹೊಸ ಒಬ್ಬ ನಿರೂಪಕರಾಗಿ ನಮ್ಮ ಜೊತೆ ಈ ವರ್ಷದಲ್ಲಿ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಎಸ್, ಅವರ ಮಾತು ಏನೇ ಅಂತ ಕೇಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಸ್ಪಂದನ ಟಿವಿಗೆ 6ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕುಟುಂಬಕ್ಕೆ, ಸ್ಪಂದನ ಕುಟುಂಬಕ್ಕೆ ಈ ವರ್ಷ ಅಂದರೆ ಈಗ ಇನ್ನೇನು 1 ತಿಂಗಳು ಕೂಡ ಆಗಲಿಲ್ಲ ಈ ಕುಟುಂಬಕ್ಕೆ ಸೇರಿ, ಆದರೂ ಕೂಡ ಹೊಸ ಸದಸ್ಯ ಅಂತ ಯಾವುದೇ ಭಿನ್ನ ಅಭಿಪ್ರಾಯ ತೋರಿಸಿದೆ. ಎಲ್ಲರೂ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ತುಂಬಾ ಖುಷಿ ಆಗ್ತಿದೆ ಈ ಕುಟುಂಬದ ಒಬ್ಬ ಚಿಕ್ಕ ಸದಸ್ಯ ಅನ್ನುವಂಥದ್ದು. ಹಾಗೆ ಇದೇ ಕುಟುಂಬದಲ್ಲಿ ಇನ್ನಷ್ಟು ವರ್ಷ ಉಳಿಬೇಕು ಅನ್ನೋಂಥ ಆಸೆ ಇದೆ, ಇದೇ ಕುಟುಂಬದಲ್ಲಿ ಬೆಳಿಬೇಕು ಅನ್ನೋಂಥ ಆಸೆ. ಸೊ ಅದಕ್ಕೋಸ್ಕರ ಈ ಸ್ಪಂದನ ವಾಹಿನಿಗೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಶುಭಾಶಯವನ್ನು ಹೇಳ್ತೇನೆ. ಥ್ಯಾಂಕ್ ಯು.
ಎಸ್ ಹಾಗೇನೆ ನಮ್ಮ ಜೊತೆ ಪಿ ಸಿ ಆರ್ ಅಲ್ಲಿ ಹ್ಯಾಂಡಲ್ ಮಾಡ್ತಿದ್ರು ಮತ್ತೊಬ್ರು ಇದಾರೆ ನಮ್ಮ ಜೊತೆ ಮನೋಜ್ ಅವರು. ಎಸ್ ಮನೋಜ್ ಅವರು ಹೇಳಿ. ಸ್ಪಂದನ ವಾಹಿನಿಗೆ 6 ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಮೊದಲು ನಮ್ಮ ಫ್ಯಾಮಿಲಿಗೆ, ನಮ್ಮೊಟ್ಟಿಗೆಲ್ಲ ಕೂಡ ಫ್ರೆಂಡ್ಲಿ ಆಗಿರ್ತಾರೆ, ಇಲ್ಲಿ ಯಾರು ಕೂಡ ಪಾರ್ಶಾಲಿಟಿ ಇಲ್ಲ, ಚೆನ್ನಾಗಿದ್ದಾರೆ, ನಮ್ಮ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ, ಅದು ಖುಷಿ ಆಗುತ್ತೆ. ಎಲ್ಲರೊಟ್ಟಿಗೆ ಫ್ರೆಂಡ್ಲಿ ಆಗಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಅನೇಕ ಸಮಯಗಳು ಇಲ್ಲಿ ಇರಬೇಕಂತ ಆಸೆ ಆಗ್ತಾ ಇದೆ ಈ ಫ್ಯಾಮಿಲಿ ನೋಡಿ. ಎಸ್, ಈಗಾಗಲೇ ಮಂಗಳೂರಿನಲ್ಲಿ ಬಹಳಷ್ಟು ಕಾರ್ಯವೈಖರಿ ಆಗಿರ್ಬೋದು, ಬಹಳಷ್ಟು ಕಾರ್ಯದ ಒತ್ತಡ ಕೂಡ ಇದೆ, ಅಲ್ಲೂ ಕೂಡ ಒಬ್ಬರೇ ಆಗಿ ಪಿ ಸಿ ಆರ್ ಅನ್ನು ಹ್ಯಾಂಡಲ್ ಮಾಡಬೇಕು ನಮ್ಮ ಜೊತೆ. ಎಸ್ ಮಂಗಳೂರಿನ ನನ್ನ ಜೊತೆಯೇ ಅವರು ಹೆಚ್ಚಾಗಿ ಇರ್ತಾರೆ ಪ್ರಕಾಶ್ ಅವರು. ಪ್ರಕಾಶ್ ಅವರೇ, ನಿಮ್ಮ ಎರಡು ಮಾತುಗಳು. ಗುಡ್ ಲಕ್ ಸ್ಪಂದನ ಅಂತ ಹೇಳಿ ಇಷ್ಟಪಡ್ತೇನೆ ಅಷ್ಟೇ. ಎಸ್, ಹಾಗೆಯೇ ಮಾಧ್ಯಮದಲ್ಲಿ ವರದಿಗಾರರು ಕೂಡ ಜೀವ ಅಂತ ಹೇಳ್ಬೋದು, ಯಾಕಂದರೆ ಪ್ರತಿಯೊಂದು ವರದಿಗಳಿಗೆ ಜೀವ ತುಂಬುವವರೇ ವರದಿಗಾರರು. ಎಸ್, ನಮ್ಮ ಜೊತೆ ಕಾಪುವಿಂದ ಸಂತೋಷ್ ಅವರು ಇದ್ದಾರೆ. ಸಂತೋಷ್ ಅವರು ಏನು ಹೇಳ್ತಾರೆ ನೋಡೋಣ. ತುಂಬ ಖುಷಿ ಆಗ್ತದೆ. ಸ್ಪಂದನದಿಂದ 6 ವರ್ಷದಿಂದ ಅಲ್ಲಿ ವರ್ಕ್ ಮಾಡ್ತಿದ್ದೇನೆ. ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಮುಂದೆ ಕೂಡ ಇದೇ ರೀತಿ ಅವರು ಸಪೋರ್ಟ್ ಇರಲಿ, ಇದೇ ರೀತಿ 6 ವರ್ಷ ಅಲ್ಲ 10 ವರ್ಷ 20 ವರ್ಷ ಆಚರಣೆ ಮಾಡ್ತಾನೆ ಹೋಗ್ತಾ ಇರುವ ಅಂತ ಅನಿಸ್ತದೆ. ಎಸ್, ನಮ್ಮ ಜೊತೆ ಇನ್ನೊಬ್ಬರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಅವರು ಕೂಡ ಈ ಸ್ಪಂದನದ ವೆಲ್ ವಿಷರ್ ಅಂದರೆ ಇದನ್ನು ಫಾಲೋವರ್ ಅಂತ ಹೇಳ್ಬೋದು. ಎಸ್, ಇವರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು. ಸ್ಪಂದನ ಚಾನಲ್ 6 ವರ್ಷ ಪೂರೈಸುವುದೊಂದು ದೊಡ್ಡ ವಿಶೇಷ. ಒಂದು ಸಂಸ್ಥೆ ಸ್ಥಾಪಿಸುವುದು ದೊಡ್ಡದಲ್ಲ, ಅದನ್ನೊಂದು ನಡೆಸ್ಕೊಂಡು ಹೋಗಬೇಕಾದ್ರೆ ಅದರಲ್ಲಿರುವಂಥ ಕೆಲಸಗಾರರು, ಅದೇ ಟೆಕ್ನಿಷಿಯನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ವರದಿಗಾರರಾಗಿರ್ಬೋದು, ಫೋಟೋಗ್ರಾಫರ್ಸ್ ಆಗಿರ್ಬೋದು, ಇವರನ್ನು ಒಂದು ತಂಡವಾಗಿ ಉಳಿಸ್ಕೊಂಡು ಹೋಗುವಂಥ ಈ ಸಂಸ್ಥೆ, ಈ ಇನ್ನೂ ನೇರ ನಡೆ ನುಡಿರುವಂಥ ಈ ಒಂದು ಚಾನಲು ಇನ್ನೂ ಕೂಡ ಅನೇಕ ವರ್ಷಗಳು ಬೆಳೆದು ಬರಲಿ ಅಂತೇಳಿ ನಾನು ಇದರ ಮೂಲಕ ಆಶಿಸ್ತೇನೆ. ಹಾಗೆಯೇ ನಮ್ಮ ಜೊತೆ ಇನ್ನೊಬ್ಬರು ಹಿರಿಯ ಪತ್ರಕರ್ತರು, ಹಾಗೆಯೇ ಹಿರಿಯರು ಕೂಡ ಹೌದು, ಪಡುಬಿದ್ರಿಯಿಂದ ಕರುಣಾಕರ್ ಅವರು ಇದ್ದಾರೆ. ಬಹಳಷ್ಟು ವರದಿಯಲ್ಲಿ ನಮ್ಮ ಜೊತೆ ಮುಂಚೂಣಿಯಲ್ಲಿ ಇರುವಂಥವರು, ಇವರು ಕೂಡ ಹಿರಿಯರು, ಬಹಳಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದಂಥವರು. ಇವರು ಬಹಳಷ್ಟು ಉತ್ವರ್ಜಿಯಿಂದ ನಮ್ಮ ಸ್ಪಂದನ ವಾಹಿನಿಗೆ ಪ್ರತಿಯೊಂದು ಇಂಪ್ಯಾಕ್ಟ್ ಆಗೋದ್ರಲ್ಲಿ ಕೂಡ ಇವರ ಪಾತ್ರ ಇದೆ. ಎಸ್, ಇವರು ಏನು ಹೇಳ್ತಾರೆ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. 6 ವರ್ಷ ಪೂರೈಸಿದ ಈ ಸ್ಪಂದನ ಫ್ಯಾಮಿಲಿಗೆ ಧನ್ಯವಾದಗಳು. ನಿಜವಾಗಿ ನಾವೆಲ್ಲ ಟಿ ವಿ ಮುಂದೆ ಬರೋದಿಲ್ಲ, ಹಿಂದಿನಿಂದ ಕೆಲಸ ಮಾಡ್ತಾ ಇರ್ತೇವೆ. ನಮಗೆ 6 ವರ್ಷದಿಂದ ಫುಲ್ ಸಪೋರ್ಟಾಗಿ ನಮ್ಮೊಂದು ಫ್ಯಾಮಿಲಿ ಥರ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಸ್ಪಂದನದ ಎಲ್ಲ ವೀಕ್ಷಕರಿಗೂ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಸ್, ಹಾಗೆಯೇ ಮತ್ತೊಬ್ಬರು ನಮ್ಮ ಜೊತೆ ಇರುವಂಥವರು ಪ್ರಮೋದ್. ಬಹಳಷ್ಟು ಜನಮನ್ನಣೆ ಗಳಿಸಿದವರು. ನಾನು ಇವತ್ತೊಂದು ಔಟ್ಡೋರ್ ಕಾರ್ಯಕ್ರಮಕ್ಕೆ ಹೋದೆ, ಅಲ್ಲಿ ನೋಡಿದಾಗ ಸಂದರ್ಭದಲ್ಲಿ ಎಲ್ಲೋ ಒಂದು ಮನುಷ್ಯನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಆ ಗ್ರಾಮದಲ್ಲಿ ಎಲ್ಲರೂ ಕೂಡ ಪಬ್ಲಿಕ್ ಒಪಿನಿಯನ್, ಪಬ್ಲಿಕ್ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳಿದ್ರೆ ಅದು ಸ್ಪಂದನ ವಾಹಿನಿ ಅಂತ ಹೇಳ್ಬೋದು. ಅಲ್ಲಿ ವಿಚಿತ್ರವಾದದ್ದು ಏನಂದರೆ, ಒಂದು ಮಹಿಳೆಯೊಬ್ಬರು, ಯಾರೂ ಇಲ್ಲ ಅವರಿಗೆ, ಅನಾಥರಾಗಿರುವಂಥ ಮಹಿಳೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಏನು ದಾಸನು ಬೇಕು ಅಥವಾ ದಿನಬಳಕೆಗೆ ವಸ್ತು ಬೇಕು ಅದನ್ನು ಕೂಡ ಸ್ಪಂದನ ವಾಹಿನಿಯ ಈ ಒಂದು ಹುಟ್ಟುಹಬ್ಬದ ದಿವಸ ಪ್ರೆಸೆಂಟೇಷನ್ ಮಾಡಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ. ಎಸ್, ಇದರಲ್ಲಿ ಪಾತ್ರ ವಹಿಸಿದಂಥ ಪ್ರಮೋದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಒಂದು ಸಮಾಜಮುಖಿಯಾದಂಥ ಕೆಲಸಗಳನ್ನು, ವರದಿಗಳನ್ನು ಕೂಡ ಮಾಡ್ತಾ ಇರುವಂಥವರು. ಕಾರ್ಯಕ್ರಮದಲ್ಲಿ ಇವರ ಪಾತ್ರ ಬಹಳಷ್ಟು ಇದೆ. ಎಸ್, ಇವರೇನು ಹೇಳ್ತಾರೆ? ಎಲ್ಲ ವೀಕ್ಷಕರಿಗೆ ಸ್ಪಂದನ ವಾಹಿನಿಯ ಇವತ್ತು ಈ ಕಾರ್ಯಕ್ರಮದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ನಾವು ಇವತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ನಾವು ಇವತ್ತು ಸುರೇಶ್ ಶೆಟ್ಟಿ ಗುರ್ಮೆ ಅವರನ್ನು ನಾವು ಕೇವಲ ಉದ್ಯಮಿ, ಸಮಾಜ ಸೇವಕರು ಅಂತೇಳಿ ನಾವು ಅವರನ್ನು ಗುರುತಿಸ್ಕೊಳ್ತೇವೆ. ಆದರೆ ಅವರು ಒಬ್ಬರು ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದವರು. ರವಿ ಬೆಳಗೆರೆಯವರೊಟ್ಟಿಗೆ ಅವರು ಹಲವಾರು ವರ್ಷ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಅವರು ಹಲವಾರು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರು ಈ ಮಾತನ್ನು ಹೇಳ್ತಾ ಇರ್ತಾರೆ. ಆದರೆ ನಾವು ಇವತ್ತು ಏನು ಒಂದು ಕೇಕ್ ಕಟ್ಟಿಂಗ್ ಮಾಡಿದ್ದೇವೆ, ಒಬ್ಬರು ಪತ್ರಕರ್ತರಿಂದಲೇ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಯಾಕಂತೇಳಿದ್ರೆ ನಿಜವಾಗಿ ಸ್ಪಂದನ ವಾಹಿನಿ ಎಲ್ಲ ಬಡವರ್ಗರ ಇರ್ಬೋದು, ಸಮಾಜದಲ್ಲಿ ಯಾರು ಕಟ್ಟಕಡೆಯಲ್ಲಿ ಇರ್ತಾರೆ ಅವರನ್ನು ಗುರುತಿಸಿ ನಾವು ವರದಿ ಮಾಡ್ತೇವೆ. ಸಾಕಷ್ಟು ನಾವು ಸುಮಾರು 6 ವರ್ಷಗಳಲ್ಲಿ ಹಲವಾರು ಮಂದಿಗೆ ನಾವು ಮನೆಯನ್ನು ಮಾಡಿಕೊಟ್ಟಿದ್ದೇವೆ. ಅವರಿಗೆ ಸಹಾಯವನ್ನು, ಅನಾರೋಗ್ಯದಲ್ಲಿರುವವರಿಗೆ ಸಹಾಯಧನವನ್ನು ಕೊಡುವಂಥ ಕೆಲಸ ಸ್ಪಂದನ ವಾಹಿನಿಯಿಂದ ಆಗಿದೆ. ಇವತ್ತು ಒಬ್ಬರು ನಮ್ಮೊಟ್ಟಿಗೆ ಅವರನ್ನು ನಾನು ಪತ್ರಕರ್ತರು ಅಂತೇಳಿ ಹೇಳ್ತೇನೆ. ಯಾಕೆಂತೇಳಿದ್ರೆ ಅವರು ಸಾಕಷ್ಟು ನಮ್ಮ ಸ್ಪಂದನ ವಾಹಿನಿಗೆ ಸಹಾಯ ರೂಪದಲ್ಲಿ ಅವರು ಸಹಾಯವನ್ನು ಮಾಡ್ತಾ ಇರ್ತಾರೆ. ಅವರು ಮುಂದೆಯೂ ಅವರ ಬೆಂಬಲ ಇರಲಿ, ನಮ್ಮ ಈ ಒಂದು ಇವತ್ತಿನ ಏನು ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ಪ್ರಸರಿಸುವ ಹಾಗೆ ಆಗಲಿ, ಎಲ್ಲರೂ ಇದಕ್ಕೆ ಶುಭ ಹಾರೈಸ್ತಿದ್ದೆ ನನ್ನ ಒಂದು ನೆನಸು. ಎಸ್, ಇದಿಷ್ಟು ಈ ಎಲ್ಲ ನಮ್ಮ ಕುಟುಂಬ ವರ್ಗದ ಎಲ್ಲರೂ ಕೂಡ ಅಭಿಮತದ ಮಾತುಗಳು. ಎಸ್, ನೀವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಎಸ್,
ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ವರ್ಷ ಅಲ್ಲ, ಇನ್ನಷ್ಟು 100 ವರ್ಷಗಳ ಕಾಲ ಈ ಸಂಸ್ಥೆ ಬೆಳಗಬೇಕು. ನಿಮ್ಮ ಆಶೀರ್ವಾದವು ಕೂಡ ಬೇಕು, ಅದಕ್ಕೆ ಬೇಕಾದಂಥ ಮಾಹಿತಿಗಳಾಗಿರ್ಬೋದು. ನಾನೊಂದು ಇಲ್ಲಿ ವಿಚಾರಗಳನ್ನು ಹೇಳ್ತೀನಿ. ಎಲ್ಲೋ ಕೂಡ ನಿಮಗೆ ಸಮಾಜದಲ್ಲಿ ಏನಾದರೂ ನ್ಯೂನತೆ ಇದೆ, ನಿಮಗೆ ಸಮಸ್ಯೆಗಳು ಕಾಣ್ತಾ ಇದೆ, ಸಮಾಜಮುಖಿಯಾದಂಥ ವರದಿಗಳು ಬೇಕು, ಎಸ್ ನೀವು ಡೈರೆಕ್ಟಾಗಿ ನಮ್ಮ ಸ್ಪಂದನ ವಾಹಿನಿಗೆ ಕರೆ ಮಾಡ್ಬೋದು. ನಮ್ಮ ಸ್ಕ್ರೀನ್ನ ಮೇಲೆ ನಿಮ್ಮ ನಂಬರ್ ಬರುತ್ತೆ ನಮ್ಮದು, ಆ ನಂಬರ್ಗೆ ಕರೆ ಮಾಡಿ, ಅಥವಾ ಸಮಸ್ಯೆಗಳ ಬಗ್ಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ವಾಟ್ಸಪ್ ಮೂಲಕವೂ ಕೂಡ ನಿಮ್ಮ ವಿಡಿಯೋ ತುಣುಕುಗಳನ್ನು ಕಳಿಸ್ಬೋದು. ನಿರ್ಭೀತಿಯಾಗಿ ನಾವು ಯಾವತ್ತೂ ನಿಮ್ಮ ಬೆಂಗಾವಲಾಗಿ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.